ಲೋವರ್ ಬ್ಯಾಕ್ ಪೇನ್ ಆಗುತ್ತೆ ಕಿಡ್ನಿ ಕೋಲ್ಡ್ನೆಸ್ ಇಂದ. ಅಕ್ಯುಪ್ರೆಷರ್ ಅಲ್ಲಿ K3 ಪ್ರೆಸ್ ಮಾಡ್ತೀರ, TM ಕೋರ್ಸ್ ಮಾಡಿರೋರು ಮೆರಿಡಿಯನ್ ಪಾಯಿಂಟ್ ಯೂಸ್ ಮಾಡ್ತೀರ, K5 ಸಡೇಟ್ ಮಾಡ್ತೀರ, ಎರಡು ವರ್ಕ್ ಆಗ್ತವೆ ನೋ ಡೌಟ್. ಬಟ್ ಒಂದು ಕಲರ್ ಯೆಲ್ಲೋ ಕಲರ್ ಇದಲ್ವಾ, ಇದು ಕಿಡ್ನಿ ಕೋಲ್ಡ್ನೆಸ್ ನ ರೆಡ್ಯೂಸ್ ಮಾಡುತ್ತೆ. ಹೇಗೆ ಅಂತಂದ್ರೆ, ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಜಸ್ಟ್ ಒಂದು ಸರ್ಕಲ್ ಹಾಕಿ, ಕಾಣಿಸ್ತಿದೆಯಲ್ವಾ ಒಂದು ಸರ್ಕಲ್. ಸರ್, ಇದು ಬ್ಯಾಕ್ ಪೇನ್ ಒಂದೇ ವಾಸಿ ಮಾಡುತ್ತಾ? ಇಲ್ಲ, ಕಿಡ್ನಿ ಕೋಲ್ಡ್ನೆಸ್ ಇಂದ ಏನೇನ ಇಶ್ಯೂಸ್ ಆಗಿರುತ್ತೆ ಅಂದ್ರೆ, ಕಿಡ್ನಿನಲ್ಲಿ ಕೆಲವರಿಗೆ ಸಿಸ್ಟ್ ಫಾರ್ಮೇಷನ್ ಆಗುತ್ತೆ, ಗಡ್ಡೆ ಬೆಳೆದಿರುತ್ತೆ, ಅದು ಕಡಿಮೆ ಆಗುತ್ತೆ, ಲೋವರ್ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ. ನೀವು ಹಾಕ್ಕೊಂಡು ನೋಡಿ, ಇವಾಗ ಯಾರಿಗಾದ್ರೆ ಲೋವರ್ ಬ್ಯಾಕ್ ಪೇನ್ ಇರೋದು ಈ ಯೆಲ್ಲೋ ಕಲರ್ ರಿಂಗ್ ಹಾಕ್ಕೊಳ್ಳಿ, ನನ್ನ ಕ್ಲಾಸ್ ಮುಗಿಯೋದ್ರೊಳಗಡೆ ಸುಮಾರು ರಿಲೀಫ್ ಆಗಿರುತ್ತೆ. ಇನ್ಯಾರು ಹಾಕೋಬಹುದು? ಯಾರಾದರೂ ಯೂರಿನ್ ಔಟ್ಪುಟ್ ಕಡಿಮೆ ಇದೆ, ಕ್ರಿಯಾಟಿನೇನ್ ಜಾಸ್ತಿ ಆಗ್ಬಿಟ್ಟು ಯೂರಿನ್ ಔಟ್ಪುಟ್ ಕಡಿಮೆ ಇದೆ, ಯಾಕೆ ಕಡಿಮೆ ಆಯಿತು? ವೆರಿ ಸಿಂಪಲ್ ಅನಾಲಿಸಿಸ್. ದೇರ್ ಇಸ್ ಅ ಟೂ ಎನರ್ಜೀಸ್ ಇನ್ ಎಲ್ಲ ಆರ್ಗನ್ನಲ್ಲಿ, ಎರಡು ಎನರ್ಜಿ ಇರುತ್ತೆ, ಒಂದು ಹೀಟ್ ಒಂದು ಕೋಲ್ಡ್. ಹೀಟ್ ಏನ್ ಮಾಡುತ್ತೆ? ಆ ಆರ್ಗನ್ನ ಫಂಕ್ಷನ್ ಮಾಡುತ್ತೆ. ಕೋಲ್ಡ್ ಏನ್ ಮಾಡುತ್ತೆ? ಆರ್ಗನ್ನ ನರಿಷ್ ಮಾಡುತ್ತೆ. ಹೀಟ್ ಕಡಿಮೆ ಆಯ್ತು ಅನ್ಕೊಳ್ಳಿ, ಏನಾಗುತ್ತೆ? ಅದ್ರ ಫಂಕ್ಷನ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀನಿ ನಾನು, ಒಂದು ಯೆಲ್ಲೋ ಕಲರ್ ಹಾಕಿದಾಗ ಆ ಕೋಲ್ಡ್ನೆಸ್ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಇದೇ ಒಂದು ಸರ್ಕಲ್ ಇದೆ ಅಲ್ವಾ, ಅದಕ್ಕೆ ಅಟ್ಯಾಚ್ ಆಗಿ ಒಂದ್ ಸ್ಕೈ ಬ್ಲೂ ಹಾಕ್ತೀನಿ. ಫಸ್ಟ್ ಯೆಲ್ಲೋ ಲೈನು, ಅದ್ರ ಮೇಲೆ ಸ್ಕೈ ಬ್ಲೂ ಲೈನ್. ಜಾಸ್ತಿ ದಿನ ಬೇಡ, 3 ರಿಂದ 5 ದಿವಸ ಹಾಕಿ. ಕೆಲವರಿಗೆ ಈ ಗ್ರಾನೈಟ್ಸ್ ಮೇಲೆ ತಂಡಿ ನೆಲದ ಮೇಲೆ ಮಲಗಿಬಿಟ್ಟು ಸೊಂಟ ಇಟ್ಕೊಂಡಿರುತ್ತೆ, ಇನ್ನು ಕೆಲವರಿಗೆ ಸುಮಾರು ಹೊತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಕುತ್ಕೊಂಡು ಕೆಲಸ ಮಾಡೋರಿಗೆ ಆ ಕಾಫ್ ಮಸಲ್ ಕ್ಯಾಚ್ ಆಗೋದು, ಸೊಂಟ ನೋವು ಬರೋದಿರುತ್ತೆ. ಫಸ್ಟ್ ಒಂದು ಯೆಲ್ಲೋ ರಿಂಗ್, ಅದ್ರ ಮೇಲೆ ಸ್ಕೈ ಬ್ಲೂ ರಿಂಗ್. ಎಷ್ಟು ದಿನ ಆಗ್ಬೇಕು? ನಿಮ್ಮ ಯೂರಿನೇಷನ್ನು ಕಿಡ್ನಿ ಕೋಲ್ಡ್ ಆಗಿದೆ ಅಂದ್ರೆ ನಿಮ್ಮ ಯೂರಿನೇಷನ್ನು ವೈಟ್ ಇರುತ್ತೆ. ಇದು ಪೇಲ್ ಎಲ್ಲ ಆಗೋ ತನಕ ಈ ಕಲರ್ ಹಾಕಿ. ಇಲ್ಲ ಸರ್, ಆಲ್ರೆಡಿ ಚೂರ್ ಪೇಲ್ ಎಲ್ಲ ಇದೆ ಅಂದ್ರೆ ಚೂರ್ ಎಲ್ಲ ಡಾರ್ಕ್ ಎಲ್ಲ ಆಗ ತನಕ ಹಾಕಿ. ಅದು ಮೆಜರ್ಮೆಂಟ್. ಅದು ಡಾಕ್ಟರ್ ಹೇಳ್ತಾರೆ ಎಷ್ಟು ದಿನ ತಗೋಬೇಕು ಟ್ಯಾಬ್ಲೆಟ್, 5 ದಿವಸ 3 ದಿವಸ 1 ವಾರ. ಅವ್ರದ್ದು ಅವ್ರು ಅದು ಕೆಮಿಕಲ್ ಅನಾಲಿಸಿಸ್, ಅವ್ರು ಟೆಸ್ಟ್ ಮಾಡಿರ್ತಾರೆ ಎಷ್ಟು ದಿನ ತಗೊಂಡ್ರೆ ಹಿಂಗಾಗತ್ತೆ ಅಂತ. ನಾವು ಇಲ್ಲಿ ಟೆಸ್ಟ್ ಮಾಡ್ತೀವಿ, ಬಸವ ಅಕ್ವಾ ಅಕಾಡೆಮಿಯಲ್ಲಿ ರಿಸರ್ಚ್ ಮಾಡಿದೀವಿ ಪ್ರತಿ ಕಲರ್ಸ್ ಮೇಲೆ.